हलो फ्रेंड्स नमस्कार आई एम मंजुनाथ ऐजी माइंड पावर एंड स्पोकन इंग्लिश ट्रेनर निम्मन्नु इवत्तिन वीडियो सेशन अल्ली स्वागतिसुत्ता इद्दीनि फ्रेंड्स इवत्तु नानु निम्मोंदिगे 5 पवर्फुल स्पोकन इंग्लिश टिप्स गळन्नु कोड्लिक्के होग्ता इद्दीनि ई पवर्फुल टिप्स गळन्नु नीवु कलितु अवुगळन्नु अप्लाई माड्कोंडु नीवु प्राक्टीस माडिद्दे आद्रे नीवु इंग्लिश नल्लि फ्लुएंट आगि मातनाड्लिक्के ई टिप्स गळु निमगे तुंबाने हेल्प माड्लिक्के होग्ता इद्दावे वेल फ्रेंड्स आ टिप्स निम्मोंदिगे नानु हंचिकोळ्ळोकिंत मुंचे नीवु नन्न यूट्यूब चानल गे होसवरागिद्दरे नानु निमगे रिक्वेस्ट माड्तीनि ई ओंदु चानल न सब्स्क्राइब माडि इट्कोळ्ळि मत्तु पक्कदल्लिरुवंत बेल बटन आन माडि इट्कोळ्ळि मत्तु ई वीडियोन ईगले लाइक माडि बन्नि फ्रेंड्स हागाद्रे शुरु माडोण इंग्लिश नल्लि फ्लुएंट आगि मातनाड्लिक्के नावु अनुसरिसबेकादंत फस्ट टिप बंद्बिट्टु दैट इस लर्निंग स्पोकन ग्रामर यस फ्रेंड्स नोडि इंग्लिश अन्न मातनाड्लिक्के नावु ग्रामर कलिय आवश्यकते इदेया यस सुमारु जन ऐनंतारे गोत्ता सर नावु यावुदे भाषेन कलीता इरबेकाद्रे ग्रामर कलियुवंत नेसेसिटि इल्ल अंत अंतारे यस फ्रेंड्स ऐ अग्री विथ यू स्पोकन इंग्लिश अन्न कलीबेकु अंतंद्रे ग्रामरन आवश्यकते बीळल्ल यावाग ग्रामरन आवश्यकते बीळल्ल गोत्ता नम्म सुत्तमुत्तलू आ इंग्लिश अन्ने मातनाड्ता इरुवंत जन इद्दारे अंतंद्रे नम्म सुत्तलू आ एनवायरमेंट आ इंग्लिश मातनाडुवंत जनरिंद तुंबिदे अंतंद्रे ನಾವೇನಾದರೂ ಇಂಗ್ಲಿಷನ್ನು ಮಾತನಾಡುವಂಥ ಪರಿಸರದಲ್ಲಿಯೇ ವಾಸ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಇಂಗ್ಲಿಷನ್ನು ಮಾತನಾಡಲಿಕ್ಕೆ ಕಲೀಲಿಕ್ಕೆ ಗ್ರಾಮರ್ನ ಅವಶ್ಯಕತೆ ಇಲ್ಲ ಆದರೆ ಈಗ ನಮ್ಮ ಸುತ್ತಲೂ ಆ ರೀತಿಯಾದಂಥ ವಾತಾವರಣ ಇಲ್ಲ ನೋಡಿ ಆದ್ದರಿಂದ ನಾವು ಗ್ರಾಮರ್ನ ಕಲಿಬೇಕಾಗತ್ತೆ ಈಗ ನಾವು ಚಿಕ್ಕವರಿದ್ದಾಗ ಮಗುವಾಗಿದ್ದಾಗ ನಮ್ಮ ಮಾತೃಭಾಷೆ ಕನ್ನಡವನ್ನು ನಾವು ಯಾವ ರೀತಿಯಾಗಿ ಕಲಿತ್ವಿ ನಾವು ಕನ್ನಡ ವ್ಯಾಕರಣವನ್ನು ಕಲಿತ್ವ ಇಲ್ಲ ಸೊ ನಾವು ಫಸ್ಟ್ ಏನಂತಂದರೆ ಕೇವಲ ಲಿಸ್ನಿಂಗ್ ಮಾಡೋದು ಮತ್ತು ಅಬ್ಸರ್ವೇಷನ್ ಮಾಡೋದು ಮತ್ತು ಮಾತನಾಡೋದನ್ನು ನಾವು ಟ್ರೈ ಮಾಡಿ 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 ಮಾತನಾಡಲಿಕ್ಕೆ ಕಲ್ತುಬಿಟ್ವಿ ಅಂದರೆ ನ್ಯಾಚುರಲ್ ವೇದಿಂದ ನಾವು ನಮ್ಮ ಮಾತೃಭಾಷೆ ಕನ್ನಡವನ್ನು ಮಾತನಾಡಲಿಕ್ಕೆ ನಾವು ಕಲ್ತಿದ್ದೀವಿ ಬಟ್ ಅದೇ ರೀತಿಯಾಗಿ ಈಗ ಇಂಗ್ಲೀಷನ್ನು ನಾವು ಆ ರೀತಿಯಾಗಿ ಕಲೀಲಿಕ್ಕೆ ಹೋದರೆ ನಮ್ಮ ಸುತ್ತಲೂ ಆ ಒಂದು ವಾತಾವರಣದ ಕೊರತೆ ಇರೋದ್ರಿಂದ ನಮಗೆ ಗ್ರಾಮರ್ ಇಲ್ಲದೆ ಸ್ಪೋಕನ್ ಇಂಗ್ಲೀಷನ್ನು ಕಲೀಲಿಕ್ಕಾಗಲ್ಲ ವೆಲ್ ಫ್ರೆಂಡ್ಸ್ ಹಾಗಾದರೆ ಗ್ರಾಮರ್ ಅಂದರೆ ಏನು ವಾಟ್ ಈಸ್ ಅ ಗ್ರಾಮರ್ ಅ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಎನಿ ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಗ್ರಾಮರ್ ಯಾವುದೇ ಒಂದು ಭಾಷೆಯ ಅದರದೇ ಆದಂಥ ನಿಯಮಗಳು ಅಂತಂದಿರ್ತವೆ ಆ ನಿಯಮಗಳ ಒಟ್ಟು ಸಂಕಲನಕ್ಕೆ ವ್ಯಾಕರಣ ಅಥವಾ ಗ್ರಾಮರ್ ಅಂತ ನಾವು ಹೇಳ್ತೀವಿ ಈಗ ನಾವು ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಕಲಿಬೇಕು ಅಂತಂದರೆ ಗ್ರಾಮರ್ನ ಕಲಿಬೇಕು ಆದರೆ ನಾನು ಹೇಳ್ತೀನಿ ಡೋಂಟ್ ಲರ್ನ್ ದ ಹೋಲ್ ಗ್ರಾಮರ್ ಲರ್ನ್ ಸ್ಪೋಕನ್ ಗ್ರಾಮರ್ ನೋಡಿ ನಾನು ನಿಮಗೆ ಹೋಲ್ ಗ್ರಾಮರ್ನ ಕಲೀರಿ ಅಂತಂತಂದು ಅಡ್ವೈಸ್ ಮಾಡ್ತಾ ಇಲ್ಲ ಸ್ಪೋಕನ್ ಗ್ರಾಮರ್ ಅಂತಂದರೆ ನಮಗೆ ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಯಾವೊಂದು ಗ್ರಾಮರ್ನ ಲೆಸನ್ ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಕಲಿಯೋದಕ್ಕೆ ಸ್ಪೋಕನ್ ಗ್ರಾಮರ್ ಅಂತಂದು ಕರೀತಾರೆ ವೆಲ್ ಫ್ರೆಂಡ್ಸ್ ಆ ಸ್ಪೋಕನ್ ಗ್ರಾಮರಲ್ಲಿ ನಾನು ಮೂರು ವಿಷಯಗಳು ನಿಮಗೆ ಅಡ್ವೈಸ್ ಮಾಡ್ತೀನಿ ಇವುಗಳನ್ನು ನೀವು ಕಲೀಲೇಬೇಕಾಗತ್ತೆ ಅದು ಯಾವ್ದು ಗೊತ್ತಾ ನಂಬರ್ 1 ಟೆನ್ಸಸ್ ಓಕೆ ಟೆನ್ಸಸ್ಸನ್ನು ಯಾಕೆ ಕಲಿಬೇಕು ಅಂತಂದರೆ ನೋಡಿ ಯಾವುದೇ ಒಂದು ಭಾಷೆಯಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಪ್ರತಿಯೊಂದು ಭಾಷೆಯಲ್ಲಿನ ವಾಕ್ಯಗಳು ಮೂರು ಕಾಲದ ಮೇಲೆ ಡಿಪೆಂಡ್ ಆಗಿರ್ತವೆ ಹೌದಾ ಟೆನ್ಸಸ್ ಅಂತಂದರೆ ಕಾಲಗಳು ಈಗ ನಾವು ವರ್ತಮಾನ ಕಾಲ ಭೂತಕಾಲ ಭವಿಷ್ಯಕಾಲ ಅಂತಂದು ಏನು ಹೇಳ್ತೀವಿ ನಾವು ಯಾವಾಗಲೂ ಈಗ ನಡೀತಾ ಇರುವಂತಹ ವಾಕ್ಯಗಳನ್ನಾದರೂ ಮಾತನಾಡ್ತಾ ಇರ್ತೀವಿ ಅಥವಾ ಹಿಂದೆ ಆದಂತಹ ಘಟನೆಗಳ ಬಗ್ಗೆ ಆದರೂ ಮಾತನಾಡ್ತಾ ಇರ್ತೀವಿ ಅಥವಾ ಮುಂದೆ ಆಗುವಂಥ ಭವಿಷ್ಯದ ವಿಷಯಗಳನ್ನಾದರೂ ಮಾತನಾಡ್ತೀವಿ ಅಂದರೆ If you see any sentence of the any language, it is depending upon the tenses. ಆದ್ದರಿಂದ ನಾವು ಟೆನ್ಸಸ್ಸನ್ನು ಕಲಿಬೇಕು ಈಗ ನಾವು ಕನ್ನಡದಲ್ಲಿ ಮೂರು ಟೆನ್ಸಸ್ಗಳನ್ನ ನಾವು ನೋಡ್ತೀವಿ ಯಾವುದು ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ಅದೇ ರೀತಿ ಇಂಗ್ಲೀಷ್ನಲ್ಲಿಯೂ ಮೂರು ಟೆನ್ಸಸ್ ಇದ್ದಾವೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಆ್ಯಂಡ್ ದೆನ್ ಫ್ಯೂಚರ್ ಟೆನ್ಸ್ ಆದರೆ ಮೈ ಡಿಯರ್ ಫ್ರೆಂಡ್ಸ್ ಆ ಮೂರು ಟೆನ್ಸಸ್ಗಳಲ್ಲಿಯೂ ಸಹ ಮತ್ತೆ ನಾಲ್ಕು ಪ್ರಕಾರದ ಟೆನ್ಸಸ್ಗಳು ಬರ್ತವೆ ಈಗ ಪ್ರೆಸೆಂಟ್ ಟೆನ್ಸಲ್ಲಿ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬರುತ್ತೆ ಫಾಸ್ಟ್ ಟೆನ್ಸಲ್ಲಿ ಫಾಸ್ಟ್ ಸಿಂಪಲ್ ಫಾಸ್ಟ್ ಕಂಟಿನ್ಯೂಸ್ ಫಾಸ್ಟ್ ಪರ್ಫೆಕ್ಟ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬರುತ್ತೆ ಫ್ಯೂಚರ್ ಟೆನ್ಸಲ್ಲಿ ಫ್ಯೂಚರ್ ಸಿಂಪಲ್ ಫ್ಯೂಚರ್ ಕಂಟಿನ್ಯೂಸ್ ಫ್ಯೂಚರ್ ಪರ್ಫೆಕ್ಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬರುತ್ತವೆ ಈ 12 ಟೆನ್ಸ್ಗಳನ್ನು ನೀವು ಕಲ್ತ್ಬಿಟ್ಟು ಅವುಗಳನ್ನ ಪ್ರ್ಯಾಕ್ಟೀಸ್ ಮಾಡಿ ಅದರಲ್ಲಿ ನೀವು ಪರ್ಫೆಕ್ಟ್ ಆಗಿಬಿಟ್ರೆ ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಲ್ಯಾಂಗ್ವೇಜ್ 60% ಎಸ್ ಫ್ರೆಂಡ್ಸ್ ಬಿಕಾಸ್ ಆ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ನಾವು ಮಾತನಾಡ್ತಾ ಇರಬೇಕಾದ್ರೆ 60% ಟೆನ್ಸಸ್ಗಳು ಯೂಸ್ ಆಗ್ತವೆ ಸೊ ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಆ ಟೆನ್ಸಸ್ಗಳನ್ನ ಕಲೀರಿ ನೋಡಿ ಈ ಟೆನ್ಸಸ್ಗಳನ್ನು ನೀವು ಡೀಟೇಲಾಗಿ ಕಲಿಬೇಕು ಅಂತಂದರೆ ನನ್ನ 11 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಅಂತ ನಾನು ಏನು ಹಿಂದೆ ಮಾಡಿದ್ದೆ ಅದರಲ್ಲಿ ಟೆನ್ಸಸ್ಗಳ ಬಗ್ಗೆ ನಾನು ಡೀಟೇಲಾಗಿ ನಾನು ಹೇಳಿದ್ದೀನಿ ಇನ್ ಕೇಸ್ ನೀವು ಆ ವಿಡಿಯೋಗಳನ್ನ ವಾಚ್ ಮಾಡಿಲ್ಲ ಅಂತಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ನಾನು ಕೊಟ್ಟಿರ್ತೀನಿ ಅದನ್ನ ನೋಡಿನೂ ಸಹ ನೀವು ಟೆನ್ಸಸ್ಗಳನ್ನ ಈಸಿಯಾಗಿ ಕಲಿಬೋದು ವಂಡರ್ಫುಲ್ ಇನ್ನು ಸೆಕೆಂಡ್ ಒನ್ ಬಂದುಬಿಟ್ಟು ಅದ್ಯಾವುದು ಗೊತ್ತಾ ದ್ಯಾಟ್ ಈಸ್ ಮಾಡೆಲ್ಸ್
ಎಸ್ ಫ್ರೆಂಡ್ಸ್, ಮಾಡೆಲ್ಸ್ ಅಂತಂದರೆ ಈಗ ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ಶಾಲ್, ವುಡ್, ಇವುಗಳನ್ನ ಎಲ್ಲೆಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು ಅಂತನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಆ್ಯಂಡ್ ದೆನ್ ಮೂರನೇ ಬಂದುಬಿಟ್ಟು ಸ್ಪೋಕನ್ ಗ್ರಾಮರಲ್ಲಿ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ದೆನ್ ಪ್ಯಾಶಿವ್ ವಾಯ್ಸಸ್, ಅಂದರೆ ಕರ್ತರಿ ಮತ್ತು ಕರ್ಮನಿ ವಾಕ್ಯ ಅಂತ ನಾವು ಕನ್ನಡ ವ್ಯಾಕರಣದಲ್ಲಿ ಏನು ಹೇಳ್ತೀವಿ ಅದನ್ನೇ ಇಂಗ್ಲೀಷ್ನಲ್ಲಿ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ದೆನ್ ಪ್ಯಾಶಿವ್ ವಾಯ್ಸ್ ಅಂತಂದು ಹೇಳ್ತಾರೆ. ಇವುಗಳನ್ನು ನಾವು ಕಲಿತು ಪ್ರ್ಯಾಕ್ಟೀಸ್ ಮಾಡಬೇಕು. ಸೊ ಈ ಮೂರು ವಿಷಯಗಳಲ್ಲಿ ಫಸ್ಟು ನೀವು ಪರ್ಫೆಕ್ಟ್ ಆಗಿಬಿಟ್ರೆ ಯು ನೋ ದ್ಯಾಟ್ ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಲ್ಯಾಂಗ್ವೇಜ್ 80% ಕರೆಕ್ಟ್ಲಿ. ಸೊ ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಸ್ಪೋಕನ್ ಗ್ರಾಮರಲ್ಲಿ ಈ ಮೂರು ವಿಷಯಗಳನ್ನ ನೀವು ಕಲೀರಿ. ನಿಮಗೆ ಈ ಮೂರು ವಿಷಯಗಳ ಬಗ್ಗೆ ಈಗಾಗಲೇ ನಾನು ನನ್ನ 11 ಡೇಸ್ ಸ್ಪೋಕನ್ ಇಂಗ್ಲೀಷ್ ಸೀರೀಸಲ್ಲಿ ವಿಡಿಯೋಸ್ಗಳಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಅವುಗಳನ್ನ ನೀವು ವಾಚ್ ಮಾಡಿಬಿಟ್ಟು ಸ್ಪೋಕನ್ ಗ್ರಾಮರನ್ನು ನೀವು ಫಸ್ಟು ಕಲಿಬೇಕು. ಸೊ ಹಾಗಾದರೆ ನಾವು ಇಂಗ್ಲೀಷನ್ನ ಫ್ಲೂಯೆಂಟಾಗಿ ಮಾತನಾಡಬೇಕು ಅಂತಂದರೆ ಫಸ್ಟ್ ಟಿಪ್ ಯಾವುದು? ಲರ್ನಿಂಗ್ ಸ್ಪೋಕನ್ ಗ್ರಾಮರ್. ವೆಲ್ ಫ್ರೆಂಡ್ಸ್, ಇನ್ನು ಸೆಕೆಂಡ್ ಟಿಪ್ ಬಂದುಬಿಟ್ಟು ದ್ಯಾಟ್ ಈಸ್ ಪ್ರಾಕ್ಟಿಸಿಂಗ್ ದ ಟಂಗ್ ಟ್ವಿಸ್ಟರ್ಸ್. ಎಸ್ ಫ್ರೆಂಡ್ಸ್, ಈಗ ನಾವು ಇಂಗ್ಲೀಷ್ನಲ್ಲಿ ಫ್ಲೂಯೆಂಟಾಗಿ ಮಾತನಾಡಬೇಕು ಅಂತಂದರೆ ನಮ್ಮ ನಾಲಿಗೆಗೆ ಎಕ್ಸಸೈಸ್ ನಾವು ಮಾಡಿಸ್ಬೇಕು, ಅಂದರೆ ನಾಲಿಗೆಗೆ ಹೆಚ್ಚು ಪ್ರ್ಯಾಕ್ಟೀಸ್ ಆಗಬೇಕು. ಆ ನಾಲಿಗೆಗೆ ಹೆಚ್ಚು ಪ್ರ್ಯಾಕ್ಟೀಸ್ ಯಾವಾಗುತ್ತೆ? ಇವಾಗ ನೋಡಿ, ನಾವು ಸಿಂಪಲ್ ಆದಂಥ ಶಬ್ದಗಳನ್ನ ಮಾತನಾಡ್ತಾ ಇರಬೇಕಾದ್ರೆ ಈಸಿಯಾಗಿ ನಾವು ಮಾತನಾಡ್ತೀವಿ. ಈಗ ಕನ್ನಡದಲ್ಲಿ ನಾವು ಎಷ್ಟು ಸ್ಪೀಡಾಗಿ ಮಾತನಾಡ್ತೀವಿ, ಹಾಗೇನೆ ಇಂಗ್ಲೀಷ್ನಲ್ಲಿ ನಾವು ಸ್ಪೀಡಾಗಿ ಮಾತನಾಡಬೇಕು ಅಂತಂದರೆ ನಮ್ಮ ನಾಲಿಗೆಗೆ ಹೆಚ್ಚು ಪ್ರ್ಯಾಕ್ಟೀಸ್ ಆಗಬೇಕು. ಆ ನಾಲಿಗೆಗೆ ಹೆಚ್ಚು ಪ್ರ್ಯಾಕ್ಟೀಸ್ ಆಗಲಿಕ್ಕೆ ಕೆಲವೊಂದಿಷ್ಟು ಟಂಗ್ ಟ್ವಿಸ್ಟರ್ಸ್ಗಳು ಅಂತಂದು ಬರ್ತವೆ, ಅವುಗಳನ್ನ ಕಲಿತು ನಾವು ಪ್ರ್ಯಾಕ್ಟೀಸ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್, ಪೀಟರ್ ಪೇಪರ್ ಪಿಕ್ಡ್ ಅ ಪ್ಯಾಕ್ ಆಫ್ ಪಿಕಲ್ಡ್ ಪೈಪರ್ಸ್, ಹೌ ಮೆನಿ ಪಿಕಲ್ಡ್ ಪೈಪರ್ಸ್ ಡಿಡ್ ಪೀಟರ್ ಪೇಪರ್ ಪಿಕ್? ನೋಡಿ, ಇನ್ನೊಮ್ಮೆ ನಾನು ನಿಮ್ಗೆ ಹೇಳ್ತೀನಿ, ಪೀಟರ್ ಪೈಪರ್ ಪಿಕ್ಡ್ ಅ ಪ್ಯಾಕ್ ಆಫ್ ಪಿಕಲ್ಡ್ ಪೈಪರ್ಸ್, ಹೌ ಮೆನಿ ಪಿಕಲ್ಡ್ ಪೈಪರ್ಸ್ ಡಿಡ್ ಪೀಟರ್ ಪೈಪರ್ ಪಿಕ್? ಪೀಟರ್ ಪೈಪರ್ ಪಿಕ್ಡ್ ಅ ಪ್ಯಾಕ್ ಆಫ್ ಪಿಕಲ್ಡ್ ಪೈಪರ್ಸ್, ಹೌ ಮೆನಿ ಪಿಕಲ್ಡ್ ಪೈಪರ್ಸ್ ಡಿಡ್ ಪೀಟರ್ ಪೈಪರ್ ಪಿಕ್? ನೋಡಿ, ಈ ಒಂದು ಟಂಗ್ ಟ್ವಿಸ್ಟರ್ಸನ್ನು ನಾನೀಗ ಹೇಳಬೇಕಾದ್ರೆ ಸೊ ನನಗೆ ಎಷ್ಟು ಅದು ಕಠಿಣ ಆಗ್ತಾ ಇದೆ ಅಲ್ವಾ? ಸೊ ಅಂದರೆ, ಮೈ ಡಿಯರ್ ಫ್ರೆಂಡ್ಸ್, ಈಗ ಈ ರೀತಿಯಾದಂಥ ವಾಕ್ಯಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದಾಗ ಅಲ್ಲೇನಾಗ ನಮ್ಮ ಟಂಗ್ ಶಾರ್ಪ್ ಆಗ್ತಾ ಹೋಗುತ್ತೆ. ಒಂದು ಟಂಗ್ ಯಾವಾಗ ಶಾರ್ಪ್ ಆಗ್ತಾ ಹೋಗುತ್ತೆ ಅವಾಗ ನಾವು ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತನಾಡ್ತಾ ಇರಬೇಕಾದ್ರೆ ನಾವು ತಡವರಿಸದೆ ಮಾತನಾಡಲಿಕ್ಕೆ ನಮಗೆ ಹೆಲ್ಪ್ ಆಗಲಿಕ್ಕೆ ಹೋಗ್ತಾ ಇದೆ. ನಿಮ್ಗೆ ಒಂದು ವಿಷಯ ಗೊತ್ತಾ? ದ ಗ್ರೇಟ್ ಹಿಂದಿ ಬಾಲಿವುಡ್ ಆ್ಯಕ್ಟರ್ ಶೆಹನ್ಶಾ ಅಮಿತಾಬ್ ಬಚ್ಚನ್ ಅವರು ಸಹ ತಮ್ಮ ಡೈಲಾಗ್ಗಳನ್ನು ಡೆಲಿವರಿ ಮಾಡೋಕ್ಕಿಂತ ಮುಂಚೆ ಈ ರೀತಿ ಅನೇಕ ಟಂಗ್ ಟ್ವಿಸ್ಟರ್ಸ್ಗಳನ್ನ ಪ್ರ್ಯಾಕ್ಟೀಸ್ ಮಾಡ್ತಾರಂತೆ. ಅವರು ಟಂಗ್ ಟ್ವಿಸ್ಟರ್ಸ್ಗಳನ್ನ ಪ್ರ್ಯಾಕ್ಟೀಸ್ ಮಾಡಿದಾಗ ಅವರು ನಾರ್ಮಲಾಗಿ ಡೈಲಾಗ್ಸ್ಗಳನ್ನು ಹೇಳ್ತಾ ಇರಬೇಕಾದ್ರೆ ಈಸಿಯಾಗಿ ಆ ಡೈಲಾಗ್ಗಳು ಅವರಿಂದ ಹೊರಗಡೆ ಬರ್ತಾ ಇದ್ವಂತೆ. ಆದ್ದರಿಂದ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್, ನೀವು ಒಬ್ಬ ಒಳ್ಳೆಯ ಸ್ಪೀಕರ್ ಆಗಬೇಕು, ಇಂಗ್ಲೀಷನ್ನು ನೀವು ಫ್ಲೂಯೆಂಟಾಗಿ ಮಾತನಾಡಬೇಕು ಅಂತಂದರೆ ಈ ರೀತಿ ಅನೇಕ ಟಂಗ್ ಟ್ವಿಸ್ಟರ್ಸ್ಗಳನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮ್ಗೆ ಸಿಗ್ತವೆ. ಅವುಗಳನ್ನು ನೀವು ಬರೆದು ಪ್ರ್ಯಾಕ್ಟೀಸ್ ಮಾಡಿ, ಆನಂತರ ಅದನ್ನು ಹೆಚ್ಚು ಪ್ರ್ಯಾಕ್ಟೀಸ್ ಮಾಡಿ, ನಿಮ್ಮ ನಾಲಿಗೆಗೆ ಹೆಚ್ಚು ಎಕ್ಸಸೈಸ್ ಕೊಡಿ. ಸೊ ಅವಾಗ ನಿಮ್ಮಲ್ಲಿ ಫ್ಲೂಯೆನ್ಸಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಹೋಗ್ತಾ ಇದೆ. ಓಕೆ, ಸೊ ಸೆಕೆಂಡ್ ಟಿಪ್ ಬಂದುಬಿಟ್ಟು ಯಾವುದು ಹಾಗಾದರೆ ಪ್ರ್ಯಾಕ್ಟಿಸಿಂಗ್ ದ ಟಂಗ್ ಟ್ವಿಸ್ಟರ್ಸ್. ವೆಲ್ ಫ್ರೆಂಡ್ಸ್, ಇನ್ನು ಥರ್ಡ್ ಟಿಪ್ ಬಂದುಬಿಟ್ಟು ದ್ಯಾಟ್ ಈಸ್ ಸ್ಪೋಕನ್ ಪ್ರ್ಯಾಕ್ಟೀಸ್. ಎಸ್ ಫ್ರೆಂಡ್ಸ್, ನೋಡಿ, ಸುಮಾರು ಜನ ಏನು ಮಾಡ್ತಾರೆ, ಎಷ್ಟೋ ಕೋರ್ಸ್ಗಳಿಗೆ ಜಾಯ್ನ್ ಆಗ್ತಾರೆ, ಅನೇಕ ಬುಕ್ಸ್ಗಳನ್ನೂ ಸಹ ಅವರು ಓದ್ತಾರೆ, ಆ್ಯಂಡ್ ದೆನ್ ಇಂಗ್ಲೀಷ್ ಗ್ರಾಮರಲ್ಲಿ ಪರ್ಫೆಕ್ಟ್ ಆಗ್ತಾರೆ. ಅವರಿಗೆ ಈಚ್ ಆ್ಯಂಡ್ ಎವ್ರಿ ಇಂಗ್ಲೀಷ್ ಗ್ರಾಮರ್ನ ರೂಲ್ಸ್ಗಳು ಗೊತ್ತಿರ್ತವೆ. ಆದರೆ ಅವರಿಗೆ ಸ್ಟಿಲ್ ಯಾಕೆ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಆಗಲ್ಲ ಅಂತಂದರೆ, ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ರ್ಯಾಕ್ಟೀಸ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಓಪನ್ ಯುವರ್ ಮೌತ್ ಆ್ಯಂಡ್ ಯು ಸ್ಪೀಕ್, ಯು ಆರ್ ನಾಟ್ ಗೋಯಿಂಗ್ ಟು ಬಿಕಮ್ ಪರ್ಫೆಕ್ಟ್ ಇನ್ ಸ್ಪೋಕನ್ ಇಂಗ್ಲೀಷ್. ನಾನು ನನ್ನ ಒಂದು ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನಲ್ಲಿ ಎಷ್ಟು ಜನ ಜಾಯ್ನ್ ಆಗಿರ್ತಾರೆ ಅವ್ರಿಗೆ ಏನು ಮಾಡ್ತೀನಿ ಅಂತಂತಂದರೆ, ಹೆಚ್ಚು ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ತುಂಬಾ ಮೋಟಿವೇಟ್ ಮಾಡ್ತೀನಿ. ಬಿಕಾಸ್ ನಾವು ಯಾವಾಗ ಹೆಚ್ಚು ಪ್ರ್ಯಾಕ್ಟೀಸ್ ಮಾಡ್ತೀವಿ ಅವಾಗಲೇ ನಮಗೆ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಸಾಧ್ಯ ಇದೆ. ಎಸ್ ಆರ್ ನೋ? ಆ್ಯಬ್ಸಲ್ಯೂಟ್ಲಿ ಎಸ್. ಆದ್ದರಿಂದ ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ, ಹೆಚ್ಚು ಪ್ರ್ಯಾಕ್ಟೀಸ್ ಮಾಡಿರಿ. ಏನು ಗೊತ್ತಾ, ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಂದಂತಾರೆ. ಆದರೆ ನನ್ನ ಪ್ರಕಾರ ಪ್ರ್ಯಾಕ್ಟೀಸ್ ಡಸಂಟ್ ಮೇಕ್ ಮ್ಯಾನ್ ಪರ್ಫೆಕ್ಟ್, ಬಟ್ ಮಿಸ್ಟೇಕ್ಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಎಸ್ ಫ್ರೆಂಡ್ಸ್, ಅಂದರೆ ನಾವು ಇಂಗ್ಲೀಷನ್ನ ಚೆನ್ನಾಗಿ ಮಾತನಾಡಲಿಕ್ಕೆ ಕಲಿಬೇಕು ಅಂತಂದರೆ ಯು ನೀಡ್ ಟು ಮೇಕ್ ಮಿಸ್ಟೇಕ್ಸ್. ಎಸ್, ಏನು ಸರ್ ನಮಗೆ ಮಿಸ್ಟೇಕ್ ಮಾಡಿ ಅಂತಂದು ಹೇಳ್ತಾ ಇದ್ದೀರಂತ ನನ್ಬೇಡಿ. ನೋಡಿ, ಮಿಸ್ಟೇಕ್ಸ್ ಮಾಡದೇ ಇದ್ದರೆ ನಾವು ಹೇಗೆ ಕಲಿಲಿಕ್ಕೆ ಸಾಧ್ಯ? ಕಲಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಮಿಸ್ಟೇಕ್ ಮಾಡಲಿಕ್ಕೆ ಸಾಧ್ಯ? ಯಾರು ಹೆಚ್ಚು ಪ್ರ್ಯಾಕ್ಟೀಸ್ ಮಾಡ್ತಾರೋ ಅವರೇ ಮಿಸ್ಟೇಕ್ಸನ್ನು ಜಾಸ್ತಿ ಮಾಡ್ತಾರೆ. ಆ ಮಿಸ್ಟೇಕ್ಸನ್ನು ಮಾಡಿದಾಗ ಆ ಮಿಸ್ಟೇಕ್ಸ್ಗಳನ್ನ ತಿಳ್ಕೊಂಬಿಟ್ಟು ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಏನು ಗೊತ್ತಾ, ನೆಕ್ಸ್ಟ್ ಟೈಮು ಆ ಮಿಸ್ಟೇಕನ್ನು ನಾವು ಮಾಡಬಾರ್ದು. ಅರ್ಥ ಆಗ್ತಾ ಇದೆ ನಿಮಗೆ? ವೆರಿ ವೆರಿ ಇಂಪಾರ್ಟೆಂಟ್. ನಾವು ಕನ್ನಡ ಭಾಷೆಯನ್ನು ಮಗುವಾಗಿದ್ದಾಗ ಹಾಗಾದರೆ ಮಿಸ್ಟೇಕ್ ಮಾಡದೆ ಕಲ್ತಿದ್ದೀವಾ?
ಇಲ್ಲ ನೋಡಿ, ಮಗುವಾಗಿದ್ದಾಗ ನಾವು ಭಾಷೆನ ಮಾತನಾಡಲಿಕ್ಕೆ ಕಲಿತಾ ಇರಬೇಕಾದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ತೊದಲು ನುಡಿತಾ ಇದ್ವಿ, ತಪ್ಪು ತಪ್ಪು ಮಾತನಾಡ್ತಾ ಇದ್ವಿ. ಆದರೂ ಸಹ ಆ ಮಿಸ್ಟೇಕ್ಸ್ಗಳನ್ನು ಯಾವುದನ್ನು ನಾವು ನಮ್ಮ ಮನಸ್ಸಿನ ಮೇಲೆ ತೆಗೆದುಕೊಳ್ಳದೆ ನಾವು ಭಾಷೆಯನ್ನು ಮಾತನಾಡಲಿಕ್ಕೆ ಡೇ ಬೈ ಡೇ ಪ್ರ್ಯಾಕ್ಟೀಸ್ ಮಾಡಿ ಕಲ್ತಿದ್ದು. ಎಸ್ ಸರ್ನೋ, ಅದೇ ರೀತಿ ಇಂಗ್ಲೀಷನ್ನು ನೀವು ನ್ಯಾಚುರಲಾಗಿ ಕಲಿಬೇಕು ಅಂತಂದರೆ ಏನು ಮಾಡಬೇಕಾಗುತ್ತೆ? ಮಿಸ್ಟೇಕ್ಸ್ಗಳು ಆಗ್ತವಾ? ಹಾಗೇ ಆಗ್ತವೆ. ಆದರೆ ಅವುಗಳನ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಾವು ಬೆಟರ್ ಆಗ್ತಾ ಹೋಗಬೇಕು. ಈಗ ಕೆಲವೊಬ್ಬರಲ್ಲಿ ಏನಂತಂತಂದರೆ ಪರ್ಫೆಕ್ಷನ್ ಸಿಂಡ್ರೋಮ ಅಂತಂದಿರುತ್ತೆ. ಇಲ್ಲ, ನಾನು ಎಲ್ಲ ಪರ್ಫೆಕ್ಟಾಗಿ ಮಾತನಾಡಲಿಕ್ಕೆ ಕಲಿತ ಮೇಲೇ ನಾನು ಇಂಗ್ಲೀಷ್ನಲ್ಲಿ ಮಾತನಾಡ್ತೀನಿ. ಅದಾಗಲ್ಲ ಮೈ ಡಿಯರ್ ಫ್ರೆಂಡ್ಸ್. ಯುನೋ, ಯು ನೀಡ್ ಟು ಓಪನ್ ಯುವರ್ ಮೌತ್ ಆ್ಯಂಡ್ ಸ್ಟಾರ್ಟ್ ಸ್ಪೀಕಿಂಗ್. ಓಕೆ, ನೀವು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಮಿಸ್ಟೇಕ್ಸ್ಗಳಾಗಬೇಕು. ಮಿಸ್ಟೇಕ್ಸ್ಗಳಾದ ನಂತರನೇ ನಮಗೆ ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತನಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಯಾವುದೇ ರೀತಿಯಾದಂಥ ನಾಚಿಕೆ ಸ್ವಭಾವವನ್ನು ಹೊಂದಬೇಡಿ. ಹೇಗಂತಂತಂದರೆ, ಅಯ್ಯೋ ನಾನು ಇಂಗ್ಲೀಷಲ್ಲಿ ಮಾತನಾಡಿದರೆ ಅವ್ರೇನು ಅನ್ಕೊಳ್ತಾರೇನೋ, ಇವ್ರೇನು ಅನ್ಕೊಳ್ತಾರೇನೋ, ಅಥವಾ ನಾನು ಎಲ್ಲಿ ತಪ್ಪುಗಳನ್ನ ಮಾಡಿಬಿಡ್ತೀನಿ ಏನೋ, ಇವುಗಳನ್ನೆಲ್ಲವನ್ನು ತೆಗೆದು ಹಾಕಿಬಿಟ್ಟು ನೀವು ಅವಾಗ ಹಿಂಜರಿಕೆ ಇಲ್ಲದೆ ಇಂಗ್ಲೀಷಲ್ಲಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಪ್ರ್ಯಾಕ್ಟೀಸ್ ಮಾಡ್ತೀರಿ, ಅವಾಗ ನೀವು ಪರ್ಫೆಕ್ಟಾಗಿ ಹೋಗ್ತಾಯಿದ್ರಿ. ವೆಲ್, ಸೊ ದ್ಯಾಟ್ಸ್ ವೈ ವೆರಿ ವೆರಿ ಇಂಪಾರ್ಟೆಂಟ್ ಸ್ಪೋಕನ್ ಪ್ರ್ಯಾಕ್ಟೀಸ್. ಇನ್ನು ಫೋರ್ತ್ ಟಿಪ್ ಬಂದುಬಿಟ್ಟು, ದ್ಯಾಟ್ ಈಸ್ ಲರ್ನಿಂಗ್ ರೈಟ್ ಪ್ರೊನೌನ್ಸಿಯೇಷನ್. ಎಸ್ ಫ್ರೆಂಡ್ಸ್, ಈಗ ಇಂಗ್ಲೀಷ್ನಲ್ಲಿ ನಾವು ಶಬ್ದಗಳ ಉಚ್ಚಾರಣೆಯನ್ನು ಏನು ಮಾಡ್ತಾ ಇರ್ತೀವಿ, ಆ ಶಬ್ದಗಳ ಉಚ್ಚಾರಣೆಯನ್ನು ಸರಿಯಾಗಿ ಮಾಡೋದನ್ನು ನಾವು ಕಲ್ತ್ಕೋಬೇಕು. ಅಂದರೆ ನಮ್ಮ ಪ್ರೊನೌನ್ಸಿಯೇಷನನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ನಮಗೆ ಗೊತ್ತಿಲ್ಲದೆ ಕೆಲವು ಶಬ್ದಗಳನ್ನು ನಾವು ತಪ್ಪು ತಪ್ಪಾಗಿ ಉಚ್ಚಾರಣೆ ಮಾಡ್ತಾ ಇರ್ತೀವಿ. ಈಗ ನಾನು ಇಂಗ್ಲೀಷನ್ನು ಕಲಿತಾ ಇರಬೇಕಾದ್ರೆ ಆ ಒಂದು ದಿನಗಳಲ್ಲಿ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆದ್ದರಿಂದ ಇಂಗ್ಲೀಷನ್ನ ಕಲಿತಾ ಇರಬೇಕಾದ್ರೆ ಕೆಲವೊಮ್ಮೆ ಏನಾಗ್ತಾ ಇತ್ತು ಗೊತ್ತಾ, ನನ್ನ ಉಚ್ಚಾರಣೆ ಒಂಚೂರು ತಪ್ಪಾಗ್ತಾ ಇತ್ತು. ನನಗೆ ತಲೆನೋವು ಅಂತಂದ್ರೆ ಏನು, ಈಗ ಹೆಡ್ ಆ್ಯಕ್ ಅಂತಂದಿದೆ, ಅದನ್ನು ನಾನು ಏನು ಮಾಡ್ತಾ ಇದ್ದೆ ಅಂತಂದರೆ ಹೆಡ್ ಆ್ಯಕ್ ಅಂತಂದು ನಾನು ಉಚ್ಚಾರಣೆ ಮಾಡ್ತಾ ಇದ್ದೆ. ಬಟ್ ಆ್ಯಕ್ಚುಲಿ ಅದೇನು ಗೊತ್ತಾ, ಹೆಡೇಕ್ ಅಂತಂದು ಉಚ್ಚಾರಣೆ ಮಾಡಬೇಕು. ನಂತರ ಅದನ್ನು ಸರಿಯಾಗಿ ಯಾವ ರೀತಿಯಾಗಿ ನಾನು ಉಚ್ಚಾರಣೆ ಮಾಡ್ಕೋಬೇಕು ಅಂತನ್ನೋದನ್ನು ಕಲಿತು ನಾನು ನನ್ನನ್ನು ನಾನು ತಿದ್ದುಕೊಂಡೆ. ಇದೇ ರೀತಿ ಅನೇಕ ಶಬ್ದಗಳನ್ನು ನಾವು ಗೊತ್ತಿಲ್ಲದೇ ತಪ್ಪು ತಪ್ಪಾಗಿ ಉಚ್ಚಾರಣೆ ಮಾಡ್ತಾ ಇರ್ತೀವಿ. ಈಗ ನೀವು ಡಾಟಾ ಅಂತನ್ನುವಂಥ ಶಬ್ದವನ್ನು ಕೇಳಿರ್ತೀರಿ ಅಲ್ವಾ. ಈಗ ಡಾಟಾ ಅಂತನ್ನೋದನ್ನು ಡಾಟಾ ಅಂತ ನಾವು ಪ್ರೊನೌನ್ಸ್ ಮಾಡ್ತಾ ಇರ್ತೀವಿ, DATA ಅಂತನ್ನೋದನ್ನು. ಅದು ಡಾಟಾ ಅಲ್ಲ, ಡಾಟಾದ ಸರಿಯಾದ ಉಚ್ಚಾರಣೆ ಏನಂತಂದರೆ ಡೇಟಾ ಅಂತಂದು ಉಚ್ಚಾರಣೆ ಮಾಡಬೇಕು. ಈ ರೀತಿ ಈಗ ನೀವು ಸತ್ಯ ಅಂತನ್ಲಿಕ್ಕೆ ನಾವು ಟ್ರೂತ್ ಅಂತಂದಂತಿರ್ತೀವಿ, ಟ್ರೂತ್ ಅಂದರೆ ಸತ್ಯ. ಬಟ್ ಅದು ಆ್ಯಕ್ಚುಲಿ ಉಚ್ಚಾರಣೆ ಏನಿದೆ, ಟ್ರೂತ್ ಅಂತಂದು ಹೇಳಬೇಕಾಗತ್ತೆ. ವೆಲ್ ಫ್ರೆಂಡ್ಸ್, ನಾವೆಲ್ಲರೂ ಚಿಕ್ಕವರಿದ್ದಾಗ ನೆನ್ಪು ಮಾಡ್ಕೊಳ್ಳಿ, ABCD ಕಲಿತಾ ಇರಬೇಕಾದ್ರೆ ಜೆಡ್ ಫಾರ್ ಜೀಬ್ರಾ ಅಂತಂದಂತಿದ್ವಿ. ಬಟ್ ಅದರ ಆ್ಯಕ್ಚುಲಿ ಉಚ್ಚಾರಣೆ ಜೀಬ್ರಾ ಅಂತಂದಲ್ಲ, ಜೇಬ್ರಾ ಅಂತಂದು ಪ್ರೊನೌನ್ಸಿಯೇಷನ್ ಬರುತ್ತೆ. ಈಗ ಇನ್ನೊಂದು ಶಬ್ದವನ್ನು ನೀವು ನೋಡಿದರೆ, ಈಗ ಸಂಬಂಧಿಕರಿಗೆ ಏನಂತಂದು ಹೇಳ್ತೀವಿ, ರಿಲೇಟಿವ್ಸ್, ನಮಗೆ ತುಂಬಾ ರಿಲೇಟಿವ್ಸ್ ಇದ್ದಾರೆ ಅಂತಂದು ಹೇಳ್ತಿರ್ತೀವಿ. ಬಟ್ ಅದು ಆ್ಯಕ್ಚುಲಿ ರಿಲೇಟಿವ್ ಅಲ್ಲ, ರಿಲೇಟಿವ್ ಅಂತಂದು ಪ್ರೊನೌನ್ಸಿಯೇಷನ್ ಮಾಡಬೇಕಾಗತ್ತೆ. ಈಗ ನಾವು ಮರೆಯೋದಕ್ಕೆ ಏನಂತೀವಿ, ಫಾರ್ಗೇಟ್, ಅದು ಆ್ಯಕ್ಚುಲಿ ಫಾರ್ಗೇಟ್ ಅಲ್ಲ, ಫರ್ಗೇಟ್ ಅಂತಂದು ಉಚ್ಚಾರಣೆ ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ಅದೇ ರೀತಿಯಾಗಿ ಈಗ ಬುಧವಾರಕ್ಕೆ ನಾವು ಏನಂತಂದಂತಿರ್ತೀವಿ, ಬುಧವಾರ ದಿನಕ್ಕೆ ಈಗ ವೆಡನ್ಸ್ ಡೇ ಅಂತಂದು ಕರೀತಾ ಇರ್ತಾರೆ ಕೆಲವೊಂದಿಷ್ಟು ಜನ. ಬಟ್ ಅದು ಆ್ಯಕ್ಚುಲಿ ವೆಡನ್ಸ್ ಡೇ ಅಲ್ಲ, ವೆನ್ಸ್ಡೇ ಅಂತ ನನ್ನ ಬೇಕಲ್ಲಿ ಡಿ ಸೈಲೆಂಟ್ ಆಗುತ್ತೆ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಹೆಚ್ಚಾಗಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಲ್ಲಿ ಈ ರೀತಿಯಾದಂತಹ ಉಚ್ಚಾರಣೆಯ ಪ್ರಾಬ್ಲಮ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ನಾವು ನಮ್ಮ ಪ್ರೊನೌನ್ಸಿಯೇಷನ್ ಮೇಲೆ ಸರಿಯಾಗಿ ನಾವು ವರ್ಕ್ ಮಾಡಬೇಕಾಗತ್ತೆ. ಈಗ ಇನ್ನೊಂದು ಶಬ್ದ, ಮಹಿಳೆಯರಿಗೆ ಏನಂತೀವಿ ನಾವು, ಉಮನ್ ಅಂತಂದು ಕರಿತಿರ್ತೀವಿ. ಬಟ್ ಉಮನ್ ಅಲ್ಲದು ವಿಮೆನ್ ಅಂತಂತ ನಾವು ಉಚ್ಚಾರಣೆ ಮಾಡಬೇಕಾಗತ್ತೆ. ಸೊ ಈ ರೀತಿಯಾದಂಥ ಅನೇಕ ತಪ್ಪುಗಳನ್ನು ನಮ್ಗೆ ಗೊತ್ತಿಲ್ಲದೆ ನಾವು ಏನು ಮಾಡ್ತಾ ಇರ್ತೀವಿ, ಉಚ್ಚಾರಣೆ ಮಾಡ್ತಾ ಇರ್ತೀವಿ. ಆ ಪ್ರೊನೌನ್ಸಿಯೇಷನ್ನ ನಾವು ಕರೆಕ್ಟಾಗಿ ಮಾಡ್ಕೋಬೇಕು. ಆ ಪ್ರೊನೌನ್ಸಿಯೇಷನ್ನ ಕರೆಕ್ಟಾಗಿ ಮಾಡ್ಕೋಬೇಕು ಅಂತಂದರೆ ಫ್ರೆಂಡ್ಸ್, ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ, ಡೈಲಿ ಏನು ಮಾಡಿ ಗೊತ್ತಾ, ನೀವು ಗೂಗಲಲ್ಲಿ ಮೂರು ಶಬ್ದಗಳ ಉಚ್ಚಾರಣೆಯನ್ನು ನೀವು ಕಲ್ತ್ಕೊಳ್ಳಿ. ಅಂದರೆ ನಾರ್ಮಲಾಗಿ ನಾವು ಯಾವ ಶಬ್ದಗಳ ಉಚ್ಚಾರಣೆಯನ್ನು ತಪ್ಪು ಮಾಡ್ತಾ ಇರ್ತೀವಿ ನೋಡಿ, ಆ ತಪ್ಪು ಮಾಡುವಂಥ ಶಬ್ದಗಳ ಉಚ್ಚಾರಣೆಯನ್ನು ನೀವು ಗೂಗಲಲ್ಲಿ ಟೈಪ್ ಮಾಡಿದರೆ ಅಲ್ಲಿ ಅದರ ಒಂದು ಪ್ರೊನೌನ್ಸಿಯೇಷನ್ ವ್ಯಾಲ್ಯೂಮ್ ಬಟನ್ ಥರ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಅದರ ಉಚ್ಚಾರಣೆ ಅದು ನಿಮಗೆ ಹೇಳುತ್ತೆ. ಅದನ್ನ ಕೇಳಿಸ್ಕೊಂಡು ಲಿಸನ್ ಮಾಡಿ ನಾವು ಸರಿಯಾದಂಥ ಉಚ್ಚಾರಣೆ ಮಾಡೋದನ್ನು ಕಲ್ತ್ಕೋಬೇಕು. ಯು ನೋ ದ್ಯಾಟ್ ಇಫ್ ಯು ವಾಂಟ್ ಟು ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ, ಯು ನೀಡ್ ಟು ಇಂಪ್ರೂವ್ ಯುವರ್ ಪ್ರೊನೌನ್ಸಿಯೇಷನ್. ವೆಲ್ ಫ್ರೆಂಡ್ಸ್, ಇನ್ನು ಫಿಫ್ತ್ ಆ್ಯಂಡ್ ಫೈನಲ್ ಟಿಪ್ಸ್ ಬಂದುಬಿಟ್ಟು, ಚೇಂಜಿಂಗ್ ಅವರ್ ಥಿಂಕಿಂಗ್ ಪ್ಯಾಟರ್ನ್. ಎಸ್ ಫ್ರೆಂಡ್ಸ್, ನೋಡಿ, ನಾವು ಇಂಗ್ಲೀಷ್ನಲ್ಲಿ ಫ್ಲೂಯೆಂಟಾಗಿ ಮಾತನಾಡಲಿಕ್ಕೆ ಕಲಿಬೇಕು ಅಂತಂದರೆ ನಮ್ಮ ಥಿಂಕಿಂಗ್ ಪ್ಯಾಟರ್ನನ್ನು ನಾವು ಚೇಂಜ್ ಮಾಡ್ಕೋಬೇಕು. ನಮಗೆ ಆ್ಯಕ್ಚುಲಿ ಏನಾಗಿದೆ ಅಂತಂದರೆ, ನಮ್ಮ ಮಾತೃಭಾಷೆ ಕನ್ನಡ ಆದ್ದರಿಂದ
ನಾವು ಏನನ್ನಾದರೂ ಯೋಚನೆ ಮಾಡ್ತಾ ಇರಬೇಕಾದ್ರೆ ಕನ್ನಡದಲ್ಲೇ ಯೋಚನೆ ಮಾಡ್ತಾ ಇರ್ತೀವಿ, ಅದನ್ನು ಇಂಗ್ಲೀಷ್ನಲ್ಲಿ ನಾವು ಮಾಡೋದಕ್ಕೆ ಟ್ರೈ ಮಾಡಬೇಕು. ಎಸ್ ಫ್ರೆಂಡ್ಸ್, ನೋಡಿ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ನಾವು ಮಲಗೋ ತನಕನೂ ನಾವು ಏನು ಮಾಡ್ತಾ ಇರ್ತೀವಿ, ನಾವು ನಮ್ಮ ಮೈಂಡಲ್ಲಿ ನಮ್ಮೊಂದಿಗೆ ನಾವು ಮಾತನಾಡ್ತಾ ಇರ್ತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ, ಸೆಲ್ಫ್ ಟಾಕ್ ಅಂತಂದು ಹೇಳ್ತೀವಿ. ಆ ಸೆಲ್ಫ್ ಟಾಕನ್ನು ನೀವು ಇಂಗ್ಲೀಷ್ನಲ್ಲಿ ಮಾಡೋದನ್ನು ನೀವು ಸ್ಟಾರ್ಟ್ ಮಾಡಬೇಕು. ಆ ಥಿಂಕಿಂಗ್ ಪ್ಯಾಟರ್ನ್ ಯಾವಾಗ ನಿಮಗೆ ಇಂಗ್ಲೀಷ್ನಲ್ಲಿ ಚೇಂಜ್ ಆಗುತ್ತೆ ಅವಾಗ ನಾವು ಇಂಗ್ಲೀಷ್ನ ಫ್ಲೂಯೆಂಟಾಗಿ ಮಾತನಾಡ್ಬೋದು. ಅದಕ್ಕೋಸ್ಕರ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಮನೆಯಲ್ಲಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ನೀವೇನು ಮಾತಾಡ್ತಾ ಇರ್ತೀರಿ, ಆ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕಾಗತ್ತಾ ಅಂತಂದು ಟ್ರೈ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್, ನನಗೆ ಚಹಾ ಕೊಡು ಅಂತಂದು ಅಂತಿರ್ತೀವಿ ನಾವು. ಸೊ ಅದ್ರ ಬದಲಾಗಿ ಗಿವ್ ಮಿ ಟೀ ಅಂತಂದು ಹೇಳ್ಬೋದು. ಈಗ ನನಗೆ ಪುಸ್ತಕ ಕೊಡು, ಗಿವ್ ಮಿ ಬುಕ್. ಏ ನೀನು ಹೋಗು, ಗೋ ದೇರ್, ನೀ ಬಾ, ಕಮ್ ಹೇರ್, ಬಾಗಿಲ ಹಾಕು ಅಂತಂದು ಅಂತಿರ್ತೀರಿ. ಅದ್ರ ಬದಲಾಗಿ ಕ್ಲೋಸ್ ದ ಡೋರ್, ಬಾಗಿಲ ತೆಗಿ, ಓಪನ್ ದ ಡೋರ್. ಈ ರೀತಿ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ವಸ್ತುಗಳನ್ನ ನೀವು ನೋಡಿದ್ರು ಆ ವಸ್ತುಗಳನ್ನು ಇಂಗ್ಲೀಷ್ನಲ್ಲಿ ನಮಗೆ ಮಾತನಾಡಲಿಕ್ಕಾಗತ್ತಾ ಅಂತ ನಾವು ಯೋಚನೆ ಮಾಡಬೇಕು. ನಮಗೆ ಬಾಯಿಂದ ಇಂಗ್ಲೀಷ್ ಪದಗಳು ಹೊರಗೆ ಬರಬೇಕು, ಇಂಗ್ಲೀಷ್ ವಾಕ್ಯಗಳು ಹೊರಗೆ ಬರಬೇಕು ಅಂತಂದರೆ ನಮ್ಮ ಇಂಟರ್ನಲ್ ಮೈಂಡಲ್ಲಿ ಆ ಶಬ್ದಗಳು ಏನಾಗಬೇಕು ಗೊತ್ತಾ, ಇಂಗ್ಲೀಷ್ನಲ್ಲಿ ಚೇಂಜ್ ಆಗಬೇಕು. ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಇಂಗ್ಲೀಷ್ನಲ್ಲಿ ಥಿಂಕಿಂಗ್ ಮಾಡೋದನ್ನು ಹ್ಯಾಬಿಟಾಗಿ ಮಾಡ್ಕೊಳ್ಳಿ. ಹೆಚ್ಚು ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಟ್ರೈ ಮಾಡಿ. ನೋಡಿ, ಇಂಗ್ಲೀಷ್ನಲ್ಲಿ ನೀವು ಮಾತನಾಡಬೇಕು ಅಂತಂದರೆ ಆ್ಯಕ್ಷನ್ ವರ್ಡ್ಸ್ಗಳನ್ನು ನೀವು ಇಂಗ್ಲೀಷ್ನಲ್ಲಿ ಮಾತನಾಡಬೇಕು. ಆ್ಯಕ್ಷನ್ ವರ್ಡ್ಸ್ಗಳಂತಂದ್ರೆ ಏನು, ದೇ ಆರ್ ನನ್ ಅದರ್ ದೆನ್ ವರ್ಬ್ಸ್. ಎಸ್ ಫ್ರೆಂಡ್ಸ್, ನಾವು ಕನ್ನಡದಲ್ಲಿ ಕೆಲಸ ಕ್ರಿಯೆಗಳನ್ನ ಏನು ಮಾಡ್ತಾ ಇರ್ತೀವಿ ಅದನ್ನ ಇಂಗ್ಲೀಷ್ನಲ್ಲಿ ನಾವು ಮಾತನಾಡಬೇಕು ಅಂತಂದರೆ ನಮಗೆ ವರ್ಬ್ಸ್ಗಳು ತುಂಬ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಆ ವರ್ಬ್ಸ್ಗಳನ್ನ ಕರೆಕ್ಟಾಗಿ ನಾವು ಏನು ಮಾಡಬೇಕು ಅಂತ ಪ್ರ್ಯಾಕ್ಟೀಸ್ ಮಾಡಿ ನೆನ್ಪನ್ನು ಇಟ್ಕೋಬೇಕು. ಅದಕ್ಕೆ ಆ ಕ್ರಿಯಾಪದಗಳನ್ನ ಫಸ್ಟು ಪ್ರ್ಯಾಕ್ಟೀಸ್ ಮಾಡಿ ಇನ್ಮೇಲಿಂದ ಯಾವುದೇ ಒಂದು ಕೆಲಸ ಕ್ರಿಯೆಯನ್ನು ನೀವು ಕನ್ನಡದಿಂದ ಏನು ಮಾತನಾಡ್ತಾ ಇರ್ತೀರಿ ಆ ಕ್ರಿಯೆಯನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆ್ಯಕ್ಷನ್ ವರ್ಡ್ಸ್ಗಳನ್ನ ಕನ್ನಡದಲ್ಲಿ ಏನು ಮಾತನಾಡ್ತಾ ಇರ್ತೀರಿ ಅದ್ರ ಬದಲಾಗಿ ಅದನ್ನ ಇಂಗ್ಲೀಷಲ್ಲಿ ಮಾತನಾಡಲಿಕ್ಕೆ ಟ್ರೈ ಮಾಡಿ. ಆವಾಗ ನಮ್ಗೆ ಗೊತ್ತಿದೆ ನಮ್ಮ ಇಂಗ್ಲೀಷು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಹೋಗ್ತಾ ಇದೆ. ವೆಲ್ ಫ್ರೆಂಡ್ಸ್, ಈ ಎಲ್ಲ ವಿಷಯಗಳನ್ನು ನಾನು ಆ್ಯಕ್ಚುಲಿ ಸ್ಪೋಕನ್ ಗ್ರಾಮರ್ ಇರ್ಬೋದು, ಆ್ಯಂಡ್ ದೆನ್ ಟಂಗ್ ಟ್ವಿಸ್ಟರ್ಸ್ ಇರ್ಬೋದು, ಆಮೇಲೆ ಪ್ರಾಕ್ಟೀಸ್ ಮಾಡಿಸೋದಿರ್ಬೋದು, ಆ್ಯಂಡ್ ದೆನ್ ಅದರೊಂದಿಗೆ ರೈಟ್ ಪ್ರೊನೌನ್ಸಿಯೇಷನ್ ಇರ್ಬೋದು, ಆ್ಯಂಡ್ ದೆನ್ ಈ ಥಿಂಕಿಂಗ್ ಪ್ಯಾಟರ್ನನ್ನು ಹೆಂಗೆ ಚೇಂಜ್ ಮಾಡ್ಕೋಬೇಕಂತ ಅನ್ನೋದ್ರ ಬಗ್ಗೆ ಇರ್ಬೋದು. ಎಲ್ಲ ವಿಷಯಗಳ ಬಗ್ಗೆ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಲ್ಲಿ ನಾನು ಡೀಟೇಲಾಗಿ ಸ್ಟೂಡೆಂಟ್ಸ್ಗಳಿಗೆ ಟೀಚ್ ಮಾಡ್ತೀನಿ ಮತ್ತು ಅವ್ರಿಗೆ ಪ್ರಾಕ್ಟಿಕಲಾಗಿ ಅಲ್ಲಿ ತರಬೇತಿ ಕೊಡ್ತಾ ಇರ್ತೀನಿ. ಅದನ್ನ ಪ್ರಾಕ್ಟೀಸ್ ಮಾಡಿಬಿಟ್ಟು ಸುಮಾರು ಜನ ಈಗ ಸ್ಪೋಕನ್ ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ವೆಲ್ ಫ್ರೆಂಡ್ಸ್, ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ಹಾಗಾದರೆ ನನ್ನಿಂದ ಪರ್ಸ್ನಲಾಗಿ ಕಲಿಬೇಕು ಅಂತಂತನ್ನುವಂಥ ಇಚ್ಛೆ ಇದ್ದರೆ ನೋಡಿ, ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಜಾಯಿನ್ ಆಗಿಬಿಟ್ಟು ಇನ್ನೂ ಹೆಚ್ಚಿನ ವಿಷಯಗಳನ್ನ ಕಲಿಬೋದು. ನಿಮಗೆ ಅದರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ನನ್ನ ಕೆಳಗಡೆ ನನ್ನ ನಂಬರ್ ಇದೆ, ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿನ ಡೀಟೇಲ್ನ ನೀವು ತಗೋಬೋದು. ವೆಲ್ ಫ್ರೆಂಡ್ಸ್, ಈ 5 ಟಿಪ್ಸ್ಗಳನ್ನು ನೀವು ಕಲಿತು ಪ್ರಾಕ್ಟೀಸ್ ಮಾಡಿ ನಿಮ್ಮ ಸ್ಪೋಕನ್ ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ. ವೆಲ್ ಫ್ರೆಂಡ್ಸ್, ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಹೇಗನ್ನಿಸ್ತು ಮತ್ತು ಈ 5 ಟಿಪ್ಸ್ಗಳಲ್ಲಿ ಯಾವುದನ್ನು ನೀವು ಕರೆಕ್ಟಾಗಿ ಪಾಲಿಸ್ತೀರಿ ಅಂತನ್ನೋದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದನ್ನು ಎಷ್ಟು ಸಾಧ್ಯ ಆಗುತ್ತಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಇದನ್ನು ಶೇರ್ ಮಾಡಿ ಅಂತಂದು ಹೇಳ್ತಾ. ಫ್ರೆಂಡ್ಸ್, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ನೀವು ಇಲ್ಲಿ ತನಕ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ, ನನ್ನ ವಿಡಿಯೋನ ಲೈಕ್ ಮಾಡಿದ್ದಕ್ಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಮತ್ತು ಪ್ರೀತಿಪೂರ್ವಕವಾಗಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬೈ, ಸೀ ಯು. ಗಾಡ್ ಬ್ಲೆಸ್ ಯು.